10th problem is an ODE. Furnished by three parties who keep his books, cash and check paid to creditors, including A, machine 10,000 itala. Agarudu, total purchases 3,07,500. Total purchases, and including cash purchase. Agarali credit purchase 1,92,500. 1,92,500. Sorry, yeah. ಇರ್ತಿದ್ರಿ ಸರಿ ಬಂದಿದೆ ಅನ್ಸರು ಫೈಂಡ್ ಔಟ್ ಕ್ಯಾಶ್ ರಿಸೀವ್ ಫ್ರಮ್ ಲೆಟರ್ಸ್ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ ಇಸ್ ಪ್ರಾಬ್ಲಮ್ ನೋಡ್ರಿ ಕ್ಯಾಶ್ ರಿಸೀವ್ ಫ್ರಮ್ ಲೆಟರ್ಸ್ 2,10,000 ಲೆಟರ್ಸ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಎರಡನೇ ಪ್ರಾಬ್ಲಮ್ ನಿನ್ನೆ ಮೂರು ಉಳಿದಿದ್ವಲ್ಲ ಅದರಲ್ಲಿ ಎರಡನೇ ಪ್ರಾಬ್ಲಮ್ ಫೈಂಡ್ ಔಟ್ ಕ್ಯಾಶ್ ರಿಸೀವ್ ಫ್ರಮ್ ಲೆಟರ್ಸ್ ಅಂತಿದೆ ಅಂತ ಅದರದ ಆನ್ಸರು 2,10,000 ಕ್ಯಾಶ್ ರಿಸೀವ್ ಫ್ರಮ್ ಲೆಟರ್ಸ್ 2,10,000 ಮುಂದಲ್ಲಿ 13ನೇ ಪ್ರಾಬ್ಲಮ್ ಇದೆ ನೋಡಿ ಶ್ರೀಕಾಂತ್ ಮಿಸ್ಟರ್ ಶ್ರೀಕಾಂತ್ ಸೊ ಅದೇನು ಹೇಳಿದಾರೆ ಅವರು ಕ್ರೆಡಿಟ್ ಪರ್ಚೇಜಸ್ ಅನ್ನ ಕಂಡಿಡ್ರಿ ಅಂತ ಹೇಳಿದ್ದಾರೆ ಸೊ ಕ್ರೆಡಿಟ್ ಪರ್ಚೇಜ್ ಈಸ್ 3,80,000 3,80,000 ನಿಮ್ಮ 4,62,000 ಏನದು 3,80,000 ಕ್ರೆಡಿಟ್ ಪರ್ಚೇಜ್ 4,62,000 ಟೋಟಲ್ ಅದು ಕ್ರೆಡಿಟರ್ಸ್ ಅಕೌಂಟ್ ಟೋಟಲ್ ಕರೆಕ್ಟ್ ಕ್ರೆಡಿಟರ್ಸ್ ಅಕೌಂಟ್ ಟೋಟಲ್ 4,62,000 ಅದರಲ್ಲಿ ಕ್ರೆಡಿಟ್ ಪರ್ಚೇಜಸ್ 3,80,000 ಪರ್ಚೇಸ್ಡ್ ಮಷಿನರಿ ಆನ್ ಕ್ರೆಡಿಟ್ ಅಂತ ಐತೆ ನೋಡ್ರಿ ಆ ಪ್ರಾಬ್ಲಮ್ ನಲ್ಲಿ ಯಾರೋ ಒಬ್ರು ಈ ಪ್ರಾಬ್ಲಮ್ ಬಿಡು ಸರಿ ಅಂತ ಏನೋ ಅಂದಿದ್ರು ಅದ್ರಲ್ಲಿ ಏನಿಲ್ಲ ಪ್ರಾಬ್ಲಮ್ ನಿಮ್ಗೆ ಕನ್ಫ್ಯೂಷನ್ ಅಂದ್ರೆ ಪರ್ಚೇಸ್ಡ್ ಮಷಿನರಿ ಆನ್ ಕ್ರೆಡಿಟ್ ಅಂತ ಐತಲ್ಲ ಅದನ್ನ ತಗೋಬೇಡ್ರಿ ಡೆಟರ್ಸ್ ಕ್ರೆಡಿಟರ್ಸ್ ಅಕೌಂಟಿಗೆ ಗೂಡ್ಸ್ ಸಂಬಂಧಪಟ್ಟಿದ್ದ ಅಷ್ಟೇ ನಾವು ಅದನ್ನ ಇಗ್ನೋರ್ ಮಾಡಿಬಿಡ್ರಿ ಆ ಟ್ರಾನ್ಸಾಕ್ಷನ್ ಎಲ್ಲಿ ತಗೋಬೇಡ್ರಿ ಅದನ್ನ ಯಾವುದು ಪರ್ಚೇಸ್ ಮಷಿನರಿ ಆನ್ ಕ್ರೆಡಿಟ್ ಇದೆಯಲ್ಲ ಎಲ್ಲಿ ತಗೋಬೇಡಿ ಅರ್ಥ ಆಯ್ತ್ರೆ ಇದು ಮುಗೀತು ಸರಿನಾ ನಾವು ಇವತ್ತು ಪ್ರಾಬ್ಲಮ್ ಕಳಿಸಿದೇನಲ್ಲ ಬಂದಿದಾವ ಇವತ್ತಿನ ಪ್ರಾಬ್ಲಮ್ ಟೆಂತ್ ಒನ್ ಏನು ಸುಧನ್ವಾ ಟೆಂತ್ ಪ್ರಾಬ್ಲಮ್ ಏನು ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಟೆಂತ್ ಪ್ರಾಬ್ಲಮ್ ಯಾಕೆ ನಿನ್ನೆಲ್ಲ ಡಿಟೇಲ್ ಹೇಳಿದ್ನಲ್ಲಪ್ಪ ಅದನ್ನ ಫ್ರೆಟ್ ಚಾರ್ಜಸ್ ಹತ್ರಲ್ಲ ಫ್ರೆಟ್ ಚಾರ್ಜಸ್ ಹತ್ರಿ ಸಪ್ಲೈಯರ್ಸು ಎಕ್ಸ್ಪೆನ್ಸ್ ಆಗುತ್ತೆ ಅದು ಡಿಸ್ಕೌಂಟ್ ಅರ್ನ್ಡ್ ಅದ ಎಲ್ಲಿ ಹೆಚ್ಚರಿ ಕ್ರೆಡಿಟರ್ಸ್ ಅಕೌಂಟಿಗೆ 2 ಡಿಸ್ಕೌಂಟ್ ಅರ್ನ್ಡ್ ಅಂದ್ರಿ ಫ್ರೆಟ್ ಚಾರ್ಜಸ್ ನಮಗ್ ಹಾಕ್ಯಾರ ಅದು ಎಕ್ಸ್ಪೆನ್ಸ್ ಬೈ ಫ್ರೆಟ್ ಚಾರ್ಜಸ್ ಕ್ರೆಡಿಟರ್ಸ್ ಅಕೌಂಟಿಗೆ ಬೈ ಫ್ರೆಟ್ ಚಾರ್ಜಸ್ ಸುಧನ್ವಾ ಬೈ ಫ್ರೆಟ್ ಚಾರ್ಜಸ್ ಅಂದು 10,000 ಹಚ್ಚಿಬಿಡ್ರಿ ಆಮೇಲೆ ಅಲ್ಲಿ 1,51,000 ಚೆಕ್ ಕ್ಯಾಶ್ ಅಂಡ್ ಚೆಕ್ ಪೇಡ್ ನಿನ್ ಹೇಳಿ ನೋಡ್ರಿ ನಾನು ಅದನ್ನ 1,41,000 ತಗೋರಿ ಕ್ಯಾಶ್ ಪೇ ಟು ಕ್ರೆಡಿಟರ್ಸ್ ಅರ್ಥ ಆಯ್ತಾ 1,41,000 ತಗೋಬೇಕು 41,000 10,000 ಅದು ಮಷಿನರಿ ಖರೀದಿ ಮಾಡಿದ್ದದು ಗೂಡ್ಸ್ ಖರೀದಿ ಮಾಡಿದ್ದಲ್ಲ ಹಂಗೇನೆ ಓಪನಿಂಗ್ ಕ್ರೆಡಿಟರ್ ಏನದಾರಲ್ಲ ಅಲ್ಲಿ ಓಪನಿಂಗ್ ಕ್ರೆಡಿಟರ್ 36 ಐತಲ್ಲ ಅದರಲ್ಲಿ 10,000 ರೂಪಾಯಿ ಸೇರ್ಯಾರ ಅವರು ಸೇರಿದೆ ಮಷಿನರಿ ಖರೀದಿ ಮಾಡಿ 10,000 ಸೇರಿದೆ ಅದಕ್ಕೆ ಅದನ್ನು ಕಡಿಮೆ ಮಾಡ್ಕೋಬೇಕು ಓಪನಿಂಗ್ ಕ್ರೆಡಿಟರ್ಸ್ 30,000 ಹತ್ತು ಬದಲಿ 20,000 ಹತ್ತಬೇಕು ಅರ್ಥ ಆಯ್ತಾ ಅದರಲ್ಲಿ ಮಷಿನರಿ ಖರೀದಿ ಮಾಡಿದ್ದು ಸೇರೈತೆ ಅಂತ ಹೇಳ್ಯಾರ ಅವರು ಓಪನಿಂಗ್ ಸ್ಟಾಕ್ ನಲ್ಲಿ ಅದಕ್ಕೆ ಇನ್ಸ್ಟೆಡ್ ಆಫ್ 30,000 ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 30,000 ಹತ್ತು ಬದಲಿ ಏನ್ ಮಾಡ್ಬೇಕು 20,000 10,000 ರೂಪಾಯಿ ಎ ಅನ್ನ ಅವ್ನ ಕಡೆಯಿಂದ ಏನ್ ಮಷಿನರಿ ಖರೀದಿ ಮಾಡಿರಲ್ಲ ಅದ್ರ ಕೂಡೈತೆ ಅವ್ರು ಸ್ಟಾಕ್ನಾಗ ಸೊ ಅದನ್ನ ತಗೊಳಂಗಿಲ್ಲ ಅಂದ್ರ ತಗೊಳಂಗಿಲ್ಲ ಅದಕ್ಕೆ ಇನ್ಸ್ಟೆಡ್ ಆಫ್ 30,000 ಯು ರೈಟ್ 20,000 ಅಲ್ಲಿ ಕ್ಯಾಶ್ ಪೇ ಟು ಕ್ರೆಡಿಟರ್ಸ್ ಐತಲ್ಲ ಅಲ್ಲಿ ಇನ್ಸ್ಟೆಡ್ ಆಫ್ 1,51,000 ಏನ್ ಮಾಡ್ರಿ 1,41,000 ಮಾಡಿ ಆಮೇಲೆ ಫ್ರೇಟ್ ಚಾರ್ಜ್ ಸಪ್ಲೈಯರ್ಸ್ ಇಂದ ಚಾರ್ಜ್ ಮಾಡಿದ್ದೈತಲ್ಲ ಅದನ್ನ ಎಕ್ಸ್ಪೆನ್ಸ್ ಆಗುತ್ತೆ ನಮಗೆ ಅದು ಅದನ್ನ ಏನ್ ಮಾಡ್ರಿ ಕ್ರೆಡಿಟರ್ಸ್ ಅಕೌಂಟಿಗೆ ಬೈ ಫ್ರೇಟ್ ಚಾರ್ಜಸ್ 10,000
ಅಷ್ಟಾಗ್ಬಿಟ್ರೆ ನಿಮ್ಮ ಕ್ರೆಡಿಟ್ ಪರ್ಚೇಜ್ 1,92,500 ಬರುತ್ತೆ. ಬಂದಿದೆಯಾ ಎಲ್ಲರದು? ಅದು 1,92,500 ಪ್ಲಸ್ ಕ್ಯಾಶ್ ಪರ್ಚೇಜಸ್ ಕೊಟ್ಟಾರ ನೋಡ್ರಿ, ಕ್ಯಾಶ್ ಪರ್ಚೇಜಸ್ 1,15,000. ಈ ಪ್ರಾಬ್ಲಮ್ ಮುಗಿದ ಮೇಲೆ ತಳಗಡೆ ಬರೀಬೇಕು, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪರ್ಚೇಜಸ್ ಅಂತ ಬರೀಬೇಕು. ಪ್ರಾಬ್ಲಮ್ ಮುಗಿದ್ಮೇಲೆ ಅವ್ರೇನ್ ಕೇಳಾರ, ಟೋಟಲ್ ಪರ್ಚೇಜಸ್ ಕೇಳಿದ್ದಾರೆ. ಪ್ರಾಬ್ಲಮ್ ಎಲ್ಲ ಮುಗಿದ ಮೇಲೆ ಕ್ರೆಡಿಟ್ ಪರ್ಚೇಜ್ ಕಂಡಿಡಿದಾದ್ಮೇಲೆ ಕೆಳಗಡೆ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪರ್ಚೇಜ್ ಕ್ರೆಡಿಟ್ ಪರ್ಚೇಜಸ್ 1,92,500 ಪ್ಲಸ್ ಕ್ಯಾಶ್ ಪರ್ಚೇಜಸ್ ವಿಚ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್ 1,15,000 ಟೋಟಲ್ ಪರ್ಚೇಜಸ್ ಈಸ್ ಈಕ್ವಲ್ ಟು 3,07,500 ಹಚ್ಚಿದ್ರೆ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಇಸ್ ಇಟ್ ಓಕೆ? ಮೂರು ಪ್ರಾಬ್ಲಮ್ ಮುಗಿತಾ? ಮೂರು ಮುಗಿತಾ? ಎಲ್ಲರೂ ಮಾಡಿದ್ರಿ? ಎಲ್ಲ ಪ್ರೊಸೀಡ್ ಫಾರ್ ನೆಕ್ಸ್ಟ್ ಪ್ರಾಬ್ಲಮ್. ಇವತ್ತು ಪ್ರಾಬ್ಲಮ್ ಕಳಿಸಿದ್ನಲ್ಲ, ಎರಡು ಅಥವಾ ಮೂರು ಪ್ರಾಬ್ಲಮ್ ಕಳಿಸಿದ್ದೀನಿ. ಎಷ್ಟು ಕಳಿಸಿದ್ದೀನಿ ಇವತ್ತು? ಇವತ್ತು ಪ್ರಾಬ್ಲಮ್ ಬಂದಿದಾವ ನಿಮಗೆ? ಬಂದಿದಾವ ಪ್ರಾಬ್ಲಮ್? ಎಷ್ಟು ಬಂದಿದ್ದಾವೆ? ಮೂರು. ಹೌದಾ? ರೈಟ್. ಇಲ್ಲಿವರೆಗೆ ನಾವು ಡೆಟರ್, ಕ್ರೆಡಿಟರ್, ಬಿ ಆರ್, ಬಿ ಸಿ ಬಿಡ್ಸೇವಿ, ಸ್ಟೇಟ್ಮೆಂಟ್ ಹಾಕಿದ್ದೇವೆ, ಓಪನಿಂಗ್ ಸ್ಟೇಟ್ಮೆಂಟ್, ಕ್ಲೋಸಿಂಗ್ ಸ್ಟೇಟ್ಮೆಂಟ್. ಈಗ ಇವತ್ತು ಕಳಿಸಿದ ಪ್ರಾಬ್ಲಮ್ ಹೆಂಗಿದಾವ ನೋಡ್ರಿ. ಜಸ್ಟ್ ರೀಡ್ ಔಟ್ ದ ಪ್ರಾಬ್ಲಮ್. From the following particular of Mr. Bhatt, who keeps his books under single entity sum, asserting the total sales. Asserting the total sales. Ili and Kotar Nodra. Opening stock, purchases, wages, closing stock, rate of gross profit on sales. It's the item Kotar. ನಿಮಗೊಂದೇ ಐದು ಮಾತಿ ಕೇಳಿರ್ತಾರೆ. ಇಲ್ಲಿ ನೀವು ಡೆಟರ್ ಅಕೌಂಟ್ ಹಾಕೋಂಗಿಲ್ಲ, ಕ್ರೆಡಿಟರ್ ಅಕೌಂಟ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಂದಾಗ ಅವನ್ ಹಾಕೋಂಗಿಲ್ಲ. ಇಲ್ಲಿ ನೀವು ಟ್ರೇಡಿಂಗ್ ಅಕೌಂಟ್ ಹಾಕಬೇಕು. ಇದಕ್ಕೆ ನಾವೇನು ಕರಿತೀವಿ? ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. Memorandum trading account. Memorandum trading account. It is just like a trading account. Asrasta memorandum trading account ante. Hoga yavaga ka memorandum trading account ante andre trading account na omme hakteve yavaga at the end of the year. ಎಟ್ ದ ಎಂಡ್ ಆಫ್ ಫೈನಾನ್ಷಿಯಲ್ ಇಯರ್. ಫೈನಾನ್ಷಿಯಲ್ ಸ್ಟಾರ್ಟ್ ಆಗಿತ್ತಂದ್ರೆ ಫಸ್ಟ್ ಜನವರಿ ಇತ್ತಂದ್ರೆ 31st December ನಾವೇನ್ ಮಾಡ್ತೇವೆ? ಫೈನಲ್ ಅಕೌಂಟ್ ಹಾಕ್ತೇವೆ. ಇನ್ ಬಿಟ್ವೀನ್ ಫೈನಲ್ ಅಕೌಂಟ್ ಹಾಕೋಕೆ ಮುಂಚೆ, ಇನ್ ಬಿಟ್ವೀನ್ ಯಾವಾಗಾದ್ರೂ ನಾವು ಏನಾದ್ರೂ ಅವಶ್ಯಕತೆ ಇತ್ತಂದ್ರೆ ಟ್ರೇಡಿಂಗ್ ಅಕೌಂಟ್ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ ಆರು ತಿಂಗಳ ಆದ್ಮೇಲೆ ಒಂದು ಟ್ರೇಡಿಂಗ್ ಅಕೌಂಟ್ ಹಾಕಿದ್ರು ಅಂತ ಹೇಳಿದ್ರೆ, ಮೂರು ತಿಂಗಳ ಆದ್ಮೇಲೆ ಟ್ರೇಡಿಂಗ್ ಅಕೌಂಟ್, ಅದಕ್ಕೆ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅಂತ ಕರಿತೇವೆ. ಇಟ್ ಇಸ್ ನಾಟ್ ಎ ಫೈನಲ್ ಅಕೌಂಟ್, ಇಟ್ ಇಸ್ ಎ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. For some situation, for some specific purpose, if at all company or firm is forced to prepare the trading account in between, before the end of the financial year, our trading account is known as memorandum trading account, temporary account. Iga ee trading account ne yak kandu hidakteva navu? Sales estide aa date ge sales estide ant kandu hidili thakta idu. ಏನಂತೀರಿ? ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಎಷ್ಟಿದೆ ನೋಡಿ? 12,000. ಆನಂತರ ಟೂ ಪರ್ಚೇಜಸ್. ರಿಟರ್ನ್ ಇದ್ರೆ ಲೆಸ್ ರಿಟರ್ನ್ ಅನ್ಬೇಕು. ರಿಟರ್ನ್ ಯಾವುದು ಇಲ್ಲ. ಪರ್ಚೇಜಸ್ 60,000. ಆಮೇಲೆ ಟೂ ವೇಜಸ್ ಎಷ್ಟಿದೆ? 7,000. ಟೂ ವೇಜಸ್ 7,000. ಆನಂತರ ಬೈ ಸೇಲ್. ನಾವು ಸೇಲ್ಸ್ ಕಂಡುಹಿಡಿಬೇಕಾಗಿದೆ. ಈಗ ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ ಅದು. ಸೇಲ್ಸ್
ಕೊಟ್ಟಿಲ್ಲ ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ. ಮುಂದೆ ಬೈ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದಾರ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದಾರ 15,000 ಎಷ್ಟು ಹಚ್ಚಿದ್ರಿ ಟ್ರೇಡಿಂಗ್ ಅಕೌಂಟ್ ಎಷ್ಟ ಬರ್ತಾವ. ಇನ್ನೊಂದು ಪ್ರಾಫಿಟ್ ಒಂದು ಬರಬೇಕು, ಸೇಲ್ಸ್ ಒಂದು ಬರಬೇಕು, ಹೌದಾ? ಇಲ್ಲಿ ಬರ್ರಿ ಟು ಗ್ರಾಸ್ ಪ್ರಾಫಿಟ್, ಟು ಗ್ರಾಸ್ ಪ್ರಾಫಿಟ್ ಇಷ್ಟು ದಿವಸ ಏನಾಕಿತ್ತು ಟ್ರೇಡಿಂಗ್ ಅಕೌಂಟ್ ಹಾಕಿದಾಗ, ಟ್ರೇಡಿಂಗ್ ಅಕೌಂಟ್ ಹಾಕಿದಾಗ ಏನಾಕಿತ್ತು? ಓಪನಿಂಗ್ ಸ್ಟಾಕ್, ಪರ್ಚೇಜಸ್, ಲೆಸ್ ರಿಟರ್ನ್, ವೇಜಸ್, ಆಕ್ರಾಯ್, ಬೈ ಸೇಲ್, ಬೈ ಕ್ಲೋಸಿಂಗ್ ಸ್ಟಾಕ್ ಕ್ಲೋಸ್ ಮಾಡಿ ಬ್ಯಾಲೆನ್ಸಿಂಗ್ ಫಿಗರ್ ಜಿಪಿ ಬರ್ತದೆ. ಹೌದು ಇಲ್ಲೋ ಬರ್ತೈತಿ ಇಲ್ಲೋ? ಈಗ ಸೇಲ್ಸ್ ಕೊಟ್ಟಿಲ್ಲ, ಜಿಪಿ ಜಿಪಿನೂ ಗೊತ್ತಿಲ್ಲ, ಜಿಪಿನೂ ಗೊತ್ತಿಲ್ಲ, ಎರಡು ಮಿಸ್ಸಿಂಗ್ ಅದಾವ. ಎರಡು ಮಿಸ್ಸಿಂಗ್ ಅದ ಬ್ಯಾಲೆನ್ಸಿಂಗ್ ಫಿಗರ್ ಬರೋದಿಲ್ಲ. ಒಂದ್ ಕಣ್ಣು ಹಿಡಿಬೇಕು ಈಗ ನಾವು. ಏನು ರೇಟ್ ಆಫ್ ಜಿಪಿ ಕೊಟ್ಟಾರ ನೋಡ್ರಿ ಪ್ರಾಬ್ಲಮ್, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್, ರೇಟ್ ಆಫ್ ಜಿಪಿ ಎಷ್ಟಿದೆ ನೋಡ್ರಿ 20%. ರೇಟ್ ಆಫ್ ಜಿಪಿ ಆನ್ ಸೇಲ್ಸ್ ಇದೆ, ರೇಟ್ ಆಫ್ ಜಿಪಿ ಆನ್ ಸೇಲ್ಸ್ ಎಷ್ಟಿದೆ 20% ಇದೆ. ಹಂಗಂದ್ರೆ ಹಂಗಂದ್ರೆ ಸೇಲ್ಸ್ ಗೊತ್ತಾದ್ರೆ ಪ್ರಾಫಿಟ್ ಗೊತ್ತಾಗತ್ತೆ. ಸಪೋಸ್ ಸೇಲ್ಸ್ 100 ಇತ್ತು ಅಂತ ಹೇಳಿರಿ, ಸಪೋಸ್ ಸೇಲ್ಸ್ ಇಸ್ 100, ಸೊ ಆಸ್ ಪರ್ ದಿಸ್ ರೇಟ್ ಜಿಪಿ ಇಸ್ ಹೌ ಮಚ್ ರುಪೀಸ್ 20% ಆನ್ ಸೇಲ್ಸ್. ಹೌದಿಲ್ಲ, ದಟ್ ಇಸ್ ಕಾಲ್ಡ್ ರೇಟ್ ಆಫ್ ಜಿಪಿ. 20% ಅಂದ್ರೆ ಏನು? ಫಾರ್ ಎವ್ರಿ 100 rupees ಸೇಲ್ಸ್ ದೇರ್ ವಿಲ್ ಬಿ ಪ್ರಾಫಿಟ್ ಆಫ್ ರುಪೀಸ್ 20 ಅಂದ 20% ಆನ್ ಸೇಲ್ಸ್. ಅರ್ಥ ಆಯ್ತಾ? ಆದ್ರೆ ಸೇಲ್ಸ್ ಗೊತ್ತೇ ಇಲ್ಲ ನಮಗೆ, ಸೇಲ್ಸ್ ಗೊತ್ತಿಲ್ಲದ ಪರ್ಸೆಂಟೇಜ್ ಹೆಂಗ್ ಕಂಡಿಡಿ? ಸೇಲ್ಸ್ ಕಂಡಿಡಿಯಕ್ ಹೇಳ ನಮ್ಗೆ ಬ್ಯಾಲೆನ್ಸಿಂಗ್ ಫಿಗರ್. ಅದಕ್ಕೆ ಏನ್ ಮಾಡ್ಬೇಕು ಈಗ ನಾವು, ನಾವು ಕಾಸ್ಟ್ ಆಫ್ ಗೂಡ್ಸ್ ಅನ್ನ ಕಂಡಿಡಿಬೇಕು, ಕಾಸ್ಟ್ ಆಫ್ ಗೂಡ್ಸ್ ಅನ್ನ ಕಂಡಿಡಿಬೇಕು. ನೋಡ್ರಿ ಹೆಂಗ ಅನ್ನೋದು ಹೇಳ್ತೇನೆ, ಜಸ್ಟ್ ಒಂದು ರಫ್, ಜಸ್ಟ್ ಒಂದು ರಫ್ ನೋಡ್ರಿ. ಓಪನಿಂಗ್ ಸ್ಟಾಕ್ ಐತಿ ನಿಮ್ಮಲ್ಲಿ, ಹೌದಿಲ್ಲೋ? ಓಪನಿಂಗ್ ಸ್ಟಾಕ್ ಎಷ್ಟಿದೆ? 12,000 ಇದೆ. ಸದ್ಯ ನಮ್ದು ಓಪನಿಂಗ್ 12,000 ಸ್ಟಾಕ್ ಇತ್ತು. ಅದಕ್ಕೆ ಮತ್ತೇನು ಎಡಿಷನ್ ಮಾಡಿದ್ರಿ ನೀವು? ಆಡ್ ಏನೋ ಪರ್ಚೇಜ್, ಮತ್ತ ಅದಕ್ಕೆ ಏನ್ ಮಾಡಿರಿ ನೀವು? ಎಷ್ಟು ತಗೊಂಡ್ರಿ? 60,000 ಖರೀದಿ ಮಾಡಿರಿ, ಹೌದಿಲ್ಲ? ಮತ್ತ 60,000 ಮೊದ್ಲಿದ್ದು 12,000 ಸ್ಟಾಕ್ ಇತ್ತು, ಮತ್ತ 60,000 ಬುಕ್ ಖರೀದಿ ಮಾಡಿದ್ರಿ, ಖರೀದಿ ಮಾಡಿದ್ರೆ ಅದಕ್ಕೆ ಮತ್ತೆ ವೇಜಸ್ ಕೊಟ್ಟಿರಿ, ಎಷ್ಟು ಕೊಟ್ರಿ? 7,000, ಹೌದಾ? ಅದಕ್ಕೆ ಮತ್ತೆ ನೀವೇನ್ ಮಾಡ್ರಿ? ವೇಜಸ್ ಕೊಟ್ರಿ. ಏನಿದು ಸಮೇ ಏನು 13th ಪ್ರಾಬ್ಲಮ್? ಇನ್ನು 13th ಪ್ರಾಬ್ಲಮ್ ನಾಗ ಅದಾರಲ್ಲ ಯಾರೋ, ಗಾಡಿ ಬಾಳ ಮುಂದೆ ಹೋಗಿತ್ತ, ಈಗ ಬಂದಿ ಕಾಣತ್ತ ಕ್ಲಾಸಿಗೆ. ಹಾ, ಕೀರ್ತಿ ಬುರುಳ್ ಕಟ್ಟಿ 13th ಬಿಡಿಸೇನ ಆಗ್ಲೇ. ರೈಟ್, 12,000 ಮೊದಲು ಸ್ಟಾಕ್ ಇತ್ತು, ಅದಕ್ಕೆ ಮತ್ತೆ 60,000 ಮೀಟ್ರಿಗೆ ಖರೀದಿ ಮಾಡಿದ್ರಿ, ಅದಕ್ಕೆ ಹೊಳ್ಳಿ ವಿದ್ಯುತ್ ಖರ್ಚು ಮಾಡಿರಿ 7,000. ಟೋಟಲ್ ಎಷ್ಟಾಗ್ತದೆ? 60, 62, 72 79,000 ಆಯ್ತು. 79,000 ಇದು ಏನು? 79,000 ಇದೇನು? 79,000 ಈ 79,000 ಕಾಸ್ಟ್ ಆಫ್ ಗೂಡ್ಸ್, ಹೌದಿಲ್ಲ? ಕಾಸ್ಟ್ ಆಫ್ ಗೂಡ್ಸ್ ಇದ್ರ ಪೈಕಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಹೋಗೋದು ನೋಡ್ರಿ? 15,000. ಶುರುವಾತಿಗೆ ಎಷ್ಟಿತ್ತು? 12,000 ಇತ್ತು, 60,000 ಖರೀದಿ ಮಾಡಿದ್ರೆ ವೇಜಸ್ ಖರ್ಚು ಮಾಡಿ 79,000 ಆಯ್ತು. ಅದಕ್ಕೆ ಕೊನೆಗೆ ಉಳಿದ ಜಸ್ಟ್ ನಿಮ್ದು ಕ್ಲೋಸಿಂಗ್ ಸ್ಟಾಕ್ ಲೆಸ್ 15,000 ಎಷ್ಟಿತ್ತು? ಇಷ್ಟು ಉಳಿದತಿ ಅಂದ್ರೆ ಮಾಡಿದ್ದೆ ಎಷ್ಟಾಯ್ತು? 64,000. ಇದೇನಿದು?
ಏನಿದೆ ತರ್ಟಿ ಅಂತ ಆನ್ಸರ್ ಅಂತ ಯಾರು ಇನ್ನು 13 ಪ್ರಾಬ್ಲಮ್ ನಡೆದಿರಿ ಈಗ ಲೆಕ್ಕ ಬಿಡಬೇಕು ನಿಮ್ಗೆ ಲೆಕ್ಕ ಕೊಡ್ರಿ ಇನ್ನು 13 ಪ್ರಾಬ್ಲಮ್ ಅಂತರಿಗೆ ಹೊಂಟಾರ This is the climate of Kartavi cost of goods sold. Cost of goods sold. Andre, yes to a stolen a Maratha material. Yes, and the Gotil Lamina. Other though. ಕಾಸ್ಟ್ ಇದು ಅಂದ್ರೆ 64,000 ರೂಪಾಯಿ ಮೌಲ್ಯದ ವಸ್ತುಗಳನ್ನ ಮಾರಾಟ ಮಾಡ್ಯಾರ ಸೇಲ್ಸ್ ಎಷ್ಟಾಯ್ತು 64 ಅದು ಸೇಲ್ಸ್ ಅನ್ನಂಗಿಲ್ಲ ಅದಕ್ಕೆ ಸೇಲ್ಸ್ ಅಂದ್ರೆ ನಾನು ಹೇಳ್ತೀನಿ ಸೇಲ್ಸ್ ಅಂತ ನಾವೇನ್ ಹರಿಸ್ತೇವಲ್ಲ ಟ್ರೇಡಿಂಗ್ ಅಕೌಂಟಿಗೆ ಸೇಲ್ಸ್ ಅಂತ ಹರಿಸ್ತೇವಲ್ಲ ಇದು ಕಾಸ್ಟ್ ಪ್ರೈಸ್ ಆಫ್ ದ ಗೂಡ್ ಪ್ಲಸ್ ಪ್ರಾಫಿಟ್ ಇರುತ್ತೆ ಟ್ರೇಡಿಂಗ್ ಅಕೌಂಟ್ ನ ಸೇಲ್ಸ್ ಅಂತ ಏನ್ ಹೆಸರಲ್ಲ ಅದು ಕಾಸ್ಟ್ ಪ್ರೈಸ್ ಆಫ್ ದ ಗೂಡ್ಸ್ ಪ್ಲಸ್ ಪ್ರಾಫಿಟ್ ಇರುತ್ತೆ ಈಗ ಸೇಲ್ ಆಗಿದ್ರದ ಕಾಸ್ಟ್ 64,000 ಬಟ್ ಇದನ್ನ ನಾವು ಟ್ರೇಡಿಂಗ್ ಅಕೌಂಟಿಗೆ 64,000 ಹೊಸಕ್ಕೆ ಬರುದಿಲ್ಲ ಕಾಸ್ಟ್ ಗೆದಂಗ ಆಗುತ್ತೆ ಇಲ್ಲಿ 64,000ಕ್ಕಿಂತ ಹೆಚ್ಚಿಗೆ ಮಾಡಿರ್ತಾರೋ ಅವ್ರು ಪ್ರಾಫಿಟ್ ಹೆಚ್ಚು ಮಾಡಿರ್ತಾರ ಹೌದಾ ಈ ಸೆಲ್ಲಿಂಗ್ ಪ್ರೈಸ್ ಮೇಲೆ 20% ಪ್ರಾಫಿಟ್ ಐತಿ ಇಟ್ ಇಸ್ ನಾಟ್ 20% ಆನ್ 64,000 20% ಆನ್ 64,000 ಅಲ್ಲ 20% on something more than 64,000. Something more than 64,000. It is not on cost price. It is on selling price. Selling price nam gotta gilla. Cost price gotta gilla. Igen ato, cost price of the goods sold gotta gati. Yes, so, 64,000. Ige hang marvok nodri. Ige hang marvok. Rate of gross profit kotar namaga. Rate of gross profit kotar. ರೇಟ್ ಆಫ್ ಜಿಪಿ ಎದ್ರ ಮೇಲೆ ಕೊಟ್ಟರ ಅವರು 20% ಆನ್ ಸೆಲ್ಲಿಂಗ್ ಪ್ರೈಸ್ ದಟ್ ಇಸ್ ಸೇಲ್ ನಮಗ್ ಗೊತ್ತಿದ್ದು ಕಾಸ್ಟ್ ಪ್ರೈಸ್ ಆಫ್ ಗೂಡ್ಸ್ ಸೋಲ್ಡ್ ಗೊತ್ತೈತೆ 20% ಆನ್ 64,000 ಮಾಡಿದ್ರೆ ತಪ್ಪಕ್ಕತಿ ಬಿಕಾಸ್ ದಿಸ್ ಇಸ್ ಕಾಸ್ಟ್ ಪ್ರೈಸ್ ಆಫ್ ಗೂಡ್ಸ್ ಸೋಲ್ಡ್ ಬಟ್ ದಿಸ್ 20% ಈಸ್ ಆನ್ ಸೆಲ್ಲಿಂಗ್ ಪ್ರೈಸ್ ಇದನ್ನ ಕಾಸ್ಟ್ ಪ್ರೈಸ್ ಗೆ ಕನ್ವರ್ಟ್ ಮಾಡ್ಕೋದು ಹೆಂಗ್ ಮಾಡ್ಕೋಬೇಕು 20% ಆನ್ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಏನು ಇಫ್ ಸೇಲ್ ಇಸ್ ರುಪೀಸ್ 100 ಇಫ್ ಸೇಲ್ ಇಸ್ ರುಪೀಸ್ 100 ಪ್ರಾಫಿಟ್ ದೇರ್ ಆನ್ ಇಸ್ ರುಪೀಸ್ 20 ಪ್ರಾಫಿಟ್ ದೇರ್ ಆನ್ ರುಪೀಸ್ 20 ಒಂದು ವಸ್ತುವನ್ನ 100 ರೂಪಾಯಿ ನೀವು ಮಾರಿದ್ರೆ ಅದ್ರಾಗ 20 ರೂಪಾಯಿ ಲಾಭ ಐತೆ ಅಂದಂಗೆ 20% ಆನ್ ಸೇಲ್ಸ್ ಅಂದ್ರೆ ದೇರ್ ಫೋರ್ ಕಾಸ್ಟ್ ಆಫ್ ಗೂಡ್ಸ್ ಇಸ್ ಹೌ ಮಚ್ 80 ಮೈನಸ್ ಮಾಡಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಹೌ ಮಚ್ 80 80 ರೂಪಾಯಿ ಕಾಸ್ಟ್ ಇದ್ದ ಗೂಡ್ಸ್ ಅನ್ನ ನೀವು 100 ರೂಪಾಯಿಗೆ ಮಾರಿದಾಗ ಅದರ ಮೇಲೆ 20 ರೂಪಾಯಿ ಲಾಭ ಐತೆ ಅಂದಂಗೆ ಅರ್ಥ ಆಯ್ತಾ ಈಗ ನೋಡಿ cost is 80 cost gotata idrige if cost is 80 profit is how much 20 if cost is 80 profit is 20 if cost is 64,000 how much cost of goods sold gotaidilla namage iga if cost is 64,000 how much 64,000 into 20 divided by 80. ಈ ಪೂಜೆ ಹೋತು. ಎರಡು ಒಂದ್ಲೆ ನಾಲ್ಕು ಆರ್ಲೆ 24,000 ರೂಪಾಯಿ ಏನಿದು
ಪ್ರಾಫಿಟ್, 16,000 ರೂಪಾಯಿ ಪ್ರಾಫಿಟ್. ದೇರ್ ಫೋರ್ ಸೇಲ್ಸ್ ಇಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್. ಅಂದ್ರೆ 64,000 ಪ್ಲಸ್ 16,000 ಇಸ್ ಈಕ್ವಲ್ ಟು 80,000. ದಿಸ್ ಇನ್ಕ್ಲೂಡ್ಸ್ ಪ್ರಾಫಿಟ್. ಇಲ್ಲ ಅಂದ್ರೆ ಬೈ ಸೇಲ್ಸ್ 80,000 ಅಥವಾ ಬೈ ಸೇಲ್ಸ್ 80,000 ಹತ್ತು ಬದಲಿ ನೀವೇನ್ ಮಾಡ್ರಿ, ಇಲ್ಲೇ ಟೂ ಗ್ರಾಸ್ ಪ್ರಾಫಿಟ್ 16,000 ಅಂದ್ರೆ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಕಂಡು ಹಿಡಿದ್ರು. ಟೂ ಗ್ರಾಸ್ ಪ್ರಾಫಿಟ್ 16,000 ಈ ಕ್ಲೋಸ್ ಮಾಡಿದ್ರು. ಅರವತ್ತೆರಡು, ಎಪ್ಪತ್ತೆರಡು, ಎಪ್ಪತ್ತೊಂಬತ್ತು, ಎಂಬತ್ತೊಂಬತ್ತು, ತೊಂಬತ್ತೈದು, ಹೌದಾ? ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟಾಗ್ ನೋಡ್ರಿ, 86. ಬ್ಯಾಲೆನ್ಸಿಂಗ್ ಫಿಗರ್ 80,000. ದಿಸ್ ಈಸ್ ಹೌ ಯು ನೀಡ್ ಟು ಪ್ರಿಪೇರ್ ಮೆಮೊರಂಡಮ್ ಟ್ರೇಡಿಂಗ್. ಫಾಲೋ, ಅರ್ಥ ಆಯ್ತಾ ಇರ್ಫಾನ್? ಓಪೋ ಎ ಟ್ವೆಲ್ವ್, ಓಪೋ ಎ ಟ್ವೆಲ್ವ್ ಯಾರ? ಓಪೋ ಎ ಟ್ವೆಲ್ವ್ ಹೆಸರು ಹಾಕೊಂಡು ಬರ್ರಿ ಅಂದ್ರೆ ಇನ್ನೊಂದು ರೆಡ್ಮಿ ಯಾರು ಇವರು? ನಿಮ್ಮನ್ನು ಕೆತ್ತ ಹೋಗಿತ್ತಾನೆ ಕ್ಲಾಸ್ ನಂಗಿಂದ, ನಾಳೆಯಿಂದ ರಿಮೂವ್ ಮಾಡ್ತೇನೆ ನಿಮ್ಮನ್ನು. ನಾನು ಯು ವಿಲ್ ಬಿ ಔಟ್ ಆಫ್ ದ ಕ್ಲಾಸ್ ಇಫ್ ಯು ಆರ್ ನಾಟ್ ಎಂಟರ್ ದ ಕ್ಲಾಸ್ ವಿತ್ ಯುವರ್ ನೇಮ್. ಐ ವಿಲ್ ಸೆಂಡ್ ಔಟ್ ಫ್ರಮ್ ದ ಕ್ಲಾಸ್. ಆಗಲಿಂದ ಹೇಳಾಕತ್ತೇನೆ ನಿಮ್ಮ ಹೆಸರು ಹಾಕೋರಿ, ನಿಮ್ಮ ಹೆಸರು ಹಾಕೋರಿ ಅಂತ. ರೆಡ್ಮಿ ಯಾರು? ಹೇಳಬೇಕು ಇವರಿಗೆ. Shall I go to next problem? From the following particulars of Sri Sharma. From the following particulars of Sri Sharma. ಏನಿದೆ ನೋಡಿ ಅದು, ಅದು ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. Who keeps his accounts under single entry system? Authority in the total sales. ಆಗಲೇನು ಸೇಲ್ಸ್ ಇತ್ತು, ಈಗೇನು
ಸೇಲ್ಸ್ ಇದೆ ಅಸರ್ಟ್ ಇಂದ ಟೋಟಲ್ ಸೇಲ್ಸ್ ಏನ್ ಕೊಟ್ಟರು ನೋಡಿ ಓಪನಿಂಗ್ ಸ್ಟಾಕ್ ಪರ್ಚೇಸಸ್ ಪರ್ಚೇಸ್ ರಿಟರ್ನ್ ಕ್ಯಾಶ್ ಸೇಲ್ ಕ್ಲೋಸಿಂಗ್ ಸ್ಟಾಕ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ ಈಸ್ 1/6 ಇಟ್ ಈಸ್ 1/6 ಆಗಲೇ ಪರ್ಸೆಂಟೇಜ್ ಕೊಟ್ಟಿದ್ರು ಈಗ ಹಿಂಗ್ ಕೊಟ್ಟಿದ್ದಾರೆ ರೇಷಿಯೋ 1/6 ಸೇಮ್ ಈಗ ಬಿಡ್ತೇವಲ್ಲ ಹಿಂಗೆ ಬಿಡ್ತದ ಹೆಂಗ ನೋಡಿ memorandum trading account two opening stock ಎಷ್ಟು ಇದೆ ನೋಡಿ 15,000 two purchases yesterday 57 purchase return ಐತೆ ನೋಡಿ two purchases ಅಂದ್ರೆ ಇನ್ನರ್ ಕಾಲಂ ತಗೊಳ್ಳಿ 57,000 less return yesterday return to 2000 so 55,000 is the purchase ಆಮೇಲೆ buy sale buy sale ಅಂದು ಇಲ್ಲಿ ನೋಡ್ರಿ ಕ್ಯಾಶ್ ಸೇಲ್ಸ್ ಕೊಟ್ಟರು ಕ್ಯಾಶ್ ಸೇಲ್ಸ್ ಕೊಟ್ಟರು ಈಗ ನಾವು ಕಂಡುಹಿಡಿಯಬೇಕಾಗಿದ್ದು ಏನು ಟೋಟಲ್ ಸೇಲ್ಸ್ ಅಂದ್ರೆ ಕ್ಯಾಶ್ ಸೇಲ್ಸ್ ಎಷ್ಟಿದೆ 20,000 ಸೊ ಕ್ರೆಡಿಟ್ ಸೇಲ್ಸ್ ಅನ್ನ ಉಳಿದ ಮಿಕ್ಕದ್ದು ಏನಾಗತ್ತೆ ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ ಮುಂದೆ ನೋಡೋಣ ಅದನ್ನ ಆಮೇಲೆ ಬೈ ಕ್ಲೋಸಿಂಗ್ ಸ್ಟಾಕ್ ಬೈ ಕ್ಲೋಸಿಂಗ್ ಸ್ಟಾಕ್ 20,000 ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಎಷ್ಟಿದೆ ಟೂ ಗ್ರಾಸ್ ಪ್ರಾಫಿಟ್ ಏನು 1/6 ಆಫ್ ಸೇಲ್ಸ್ ಅಂತ 1/6 ಆಫ್ ಸೇಲ್ಸ್ 1/6 ಆಫ್ ಸೇಲ್ ಅದ್ ಹೆಂಗ ನೋಡೋ ಸೇಮ್ ಆಗಲೇ ಹಚ್ಚಿದ್ರಲ್ಲ ಓಪನಿಂಗ್ ಸ್ಟಾಕ್ ವರ್ಕಿಂಗ್ ನೋಟ್ನಾಗ ವರ್ಕಿಂಗ್ ನೋಟ್ ನಲ್ಲಿ ಹಚ್ಚಿದ್ರಲ್ಲ ಓಪನಿಂಗ್ ಸ್ಟಾಕ್ ಆಗಲೇ ಮಾಡಿದ್ರಲ್ಲ ಹಂಗೆ
ಓಪನಿಂಗ್ ಸ್ಟಾಕ್ ಎಷ್ಟಿದೆ 15,000 ಆಡ್ ಪರ್ಚೇಸಸ್ ಲೆಸ್ ರಿಟರ್ನ್ ಏನು ಲೆಸ್ ರಿಟರ್ನ್ ಮಾಡಿದ ಪರ್ಚೇಸಸ್ ಎಷ್ಟೈತಿ 55,000 ವೇಜಸ್ ಏನಾದ್ರು ಇದೆಯಾ ವೇಜಸ್ ಏನಿಲ್ಲ ಯಾವುದೂ ಇಲ್ಲ ಪರ್ಚೇಸಸ್ ಲೆಟರ್ 55 ಟೋಟಲ್ ಎಷ್ಟಾಯ್ತು ಎಷ್ಟಾಯ್ತು 70,000 ಲೆಸ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟದ 20,000 ದಿಸ್ ಈಸ್ ಹೌ ಮಚ್ 50,000 ವಾಟ್ ಈಸ್ ದಿಸ್ ದಿಸ್ ಈಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ವಿ ಕಾಲ್ ಇಟ್ ಆಸ್ ಕಾಸ್ಟ್ ಆಫ್ ಗೂಡ್ಸ್ sold cost of goods sold 50,000 1/6 annadu enaitala profit ee 1/6 it is on selling price of the goods sold not on cost price of the goods sold selling price ad 1/6 iddu sales mele irutado sales mele 1/6 akasmato if sale is 6 if sale is 6 profit is 1 andanga 1/6 means 1/6 of sales andre if sale is 6 profit is 1 therefore 5 is the cost of sales cost of goods sold 5 is the cost of goods sold 5 is the ಕಾಸ್ಟ್ ಆಫ್ ಗೂಡ್ಸ್ ಈಗ ಬರ್ರಿ ಈಗ ಬರ್ರಿ ಇಫ್ ಸೇಲ್ ಈಸ್ ಕಾಸ್ಟ್ ಆಫ್ ಸೇಲ್ ಈಸ್ 5 ಕಾಸ್ಟ್ ಆಫ್ ಸೇಲ್ ಈಸ್ 5 ಕಾಸ್ಟ್ ಆಫ್ ಸೇಲ್ ಈಸ್ 5 ಪ್ರಾಫಿಟ್ ಈಸ್ profit is how much 1 profit is 1 if cost of sale is 50 how much 50,000 into 1 divided by 5 5 andre 10,000 so profit is 10,000 so cost is 50 profit is 10 sales is 60 sales is 60 that is sales is 60 hoga 60,000 sales up andre profit is how much here 1/6 of sales andre profit eshta adilli 10,000 profit kandidadre ige neevu balancing figure kandidadre 15 plus 55, 70. 70 plus 10, 80. 80,000 nalli 20,000 minus madidre, your sales is 60. Sales is 60. Idralli credit how much? Cash kottaru nodri, adu minus madibidri. 6,000 minus madidre, credit inner column 54,000. Cash 6,000. Total sales 60,000. Total sales 60,000. Follow? Artha aita? Next. Innondu problem ide nodi adar mele. ಯಾವ್ದಾದ್ರು ಪ್ರಾಬ್ಲಮ್ ಡಿಟರ್ಮಿನ್ ದ ವ್ಯಾಲ್ಯೂ ಆಫ್ ಸ್ಟಾಕ್ ಅನ್ನೋದು ಹೌದಲ್ಲ ಇನ್ನೊಂದು ಪ್ರಾಬ್ಲಮ್ ಮೂರನೇದ್ದು ಐತಲ್ಲ ಎರಡು ಕಳ್ಸೇನೆ ಮೂರು ಕಳ್ಸೇನೆ ಮೂರು ಮೂರಾ ಹ ಮೂರನೇದ್ದು ಏನೈತೆ ನೋಡ್ರಿ
determine the value of stock as on 31st 12 1996 andre artha eno closing stock anta determine the closing stock from the following particular stock on 1/1/96 under opening stock yes so 1 lakh purchases made during the year 3 lakh 90 sales made during the year 5 lakh direct contributor alla returns outwards kottidare returns inwards kottidare goods used for domestic purpose drawing goods lost in fire accident goods distributed as free samples then generally the goods are sold at 20% of gross profit on sale is quarter order very simple and straight problem it but sir idu hang aithi two opening stock 1 lakh two opening stock 1 lakh purchases made during the year 3 lakh 90 thousand purchases inner column story 3 lakh 90 thousand less returns outwards and itala returns outwards and iddu purchase return avudallo returns outwards and iddu purchase return return inward and iddu sales return returns outwards yesterday 20,000 less madri idra purchases na less madri andre tatu 3,70,000 net purchases 3,70,000 net purchase. Sales made during the year by sales inner column entry. 5 lakh inner column 5 lakh less return inwards on that entry. Return inwards just to 5,000. 4,95,000 net sales. 4,95,000 net sales. So then, is all the name. Third quarter order. Goods used for domestic purpose. Goods lost in fire accident. Goods distributed as free samples. Yes, I know that the 10,000, 20,000, 10,000 plus 9,000. 22,000. It was so no. ಪರ್ಚೇಸ್ ನಲ್ಲಿ ಲೆಸ್ ಮಾಡಬೇಕು ಸರಿತಾ ಡ್ರಾಯಿಂಗ್ ಎಲ್ಲ ತೆಗಿತೇವಲ್ಲ ಹಂಗೆ ಸೊ ಇದು 3,70,000 ಐತಲ್ಲ ಈ 3,70,000 ರಲ್ಲಿ ಲೆಸ್ ಏನೇನ್ ನೋಡ್ರಿ ಅದು ಡ್ರಾಯಿಂಗ್ಸ್ ದೆನ್ ಗೂಡ್ಸ್ ಲಾಸ್ goods lost and free samples moodu serchesa id nodre avu 10,000 8,000 4,000 22,000 id nodre 3,70,000 alli 22,000 less madri esku id nodre avu ನೋಡ್ರಿ 3,70,000 - 20 3,50,000 3,48,000 3,48,000 3,48,000 ನೆಟ್ ಪರ್ಚೇಜ್ ಹೌದಾ ಈಗ ಬರ್ರಿ 2GP ಏನ್ ಹೇಳ ಜಿಪಿ 20% of goods sales society 4,95,000 GP at 20% on sales
ಸೇಲ್ಸ್ ಗೊತ್ತಾ ಇದ್ ನಮಗೆ ನೆಟ್ ಸೇಲ್ಸ್ ಇಟ್ ಇಸ್ ನಾಟ್ 5 lakh ಇಟ್ ಇಸ್ 4,95,000 20% ಆನ್ 4,95,000 ತೆಗಿರಿ 20% ಆನ್ 4,95,000 ತೆಗಿರಿ ಕ್ಲೋಸ್ ಮಾಡ್ರಿ ಕ್ಲೋಸ್ ಮಾಡ್ರಿ ರಿಮೇನಿಂಗ್ ಬೈ ಕ್ಲೋಸಿಂಗ್ ಸ್ಟಾಕ್ ಬ್ಯಾಲೆನ್ಸಿಂಗ್ ಫಿಗರ್ ಫೈವ್ 4,95,000 ತೆಗಿರಿ 47 + 5 = 52,000 ಪ್ರಿಪರೇಟರಿ ವರ್ಕ್ ಇಸ್ ಓವರ್ ನಾವು ಸಿಂಗಲ್ ಎಂಟ್ರಿಯ ಮೇನ್ ಪ್ರಾಬ್ಲಮ್ ಹೋಗಕ್ಕಿಂತ ಮುಂಚೆ ನಾವು ಅದರ ಪ್ರಿಪರೇಷನ್ ಮಾಡ್ಕೊಂಡಿವಿ ಈಗ ರಿಗಾರ್ಡಿಂಗ್ ಓಪನಿಂಗ್ ಕ್ಯಾಪಿಟಲ್ ಹೌ ಟು ಫೈಂಡ್ ಔಟ್ ದ ಓಪನಿಂಗ್ ಕ್ಯಾಪಿಟಲ್ ಓಪನಿಂಗ್ ಕ್ಯಾಪಿಟಲ್ ಹೆಂಗ್ ಕಂಡು ಹಿಡಿತೇವೆ ಹೇಳ್ರಿ ಈಗ ಬೈ ಪ್ರಿಪೇರಿಂಗ್ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ದೆನ್ ಕ್ರೆಡಿಟ್ ಸೇಲ್ಸ್ ದೆನ್ ಕ್ಲೋಸಿಂಗ್ ಡೆಟರ್ಸ್ ದೆನ್ ಕ್ಲೋಸಿಂಗ್ ಕ್ರೆಡಿಟರ್ ಕ್ರೆಡಿಟ್ ಪರ್ಚೇಸ್ ಯು ಹೌದಾ then BR closing BR then closing BP ಇವನ್ನೆಲ್ಲ ಕಂಡು ಹಿಡ್ಕೊಳ್ಳಿಕ್ಕೆ ನಾವು ಇಷ್ಟೆಲ್ಲ ಅಕೌಂಟ್ ಅನ್ನ ಹಾಕ್ತೇವೆ ಸ್ಟೇಟ್ಮೆಂಟ್ ಡೆಟರ್ ಕ್ರೆಡಿಟರ್ BR BP ಸಮಟೈಮ್ಸ್ ಕ್ಲೋಸಿಂಗ್ ಕ್ಯಾಶ್ ಅದು ಕಂಡು ಹಿಡಬೇಕಾದ್ರೆ ಕ್ಯಾಶ್ ಅಕೌಂಟ್ ಹಾಕ್ತೇವೆ ಆ ಕ್ಯಾಶ್ ಅಕೌಂಟ್ ಮುದ್ದಾಮ್ ಹಾಕಿಲ್ಲ ನಾನು ಕ್ಯಾಶ್ ಅಕೌಂಟ್ ಹಾಕೊಂಡು ಬಂದಿರಿ ಹಾಕಿಲ್ಲ ಆಮೇಲೆ ಸಮಟೈಮ್ಸ್ ಹೆಂಗ್ ಕೇಳ್ತಾರೆ ಸ್ಟಾಕ್ ಈಗ ಗೊತ್ತಿಲ್ಲ ಅಂದ್ರೆ ಸ್ಟಾಕ್ ಅನ್ನ ಕಂಡು ಹಿಡಿಯಲಿಕ್ಕೆ ಸೇಲ್ಸ್ ಟೋಟಲ್ ಸೇಲ್ಸ್ ಗೊತ್ತಿಲ್ಲ ಅಂದ್ರೆ ಸೇಲ್ಸ್ ಕಂಡು ಹಿಡಿಯಲಿಕ್ಕೆ ಮೆಮೊರಾಂ ಟ್ರೇಡಿಂಗ್ ಅಕೌಂಟ್ ಹಾಕ್ತಾರೆ ಯೂಶ್ವಲಿ ಮೇನ್ ಪ್ರಾಬ್ಲಮ್ ನಲ್ಲಿ ಇದು ಬಂದಿರೋದಿಲ್ಲ ಯಾರು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ 5 ಮಾರ್ಕ್ಸ್ಗೆ ಪರೀಕ್ಷೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ಇದನ್ನು ಕೇಳಬಹುದು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ 5 ಮಾರ್ಕ್ಸ್ ಆದ್ರೆ ಸಿಂಗಲ್ ಎಂಟ್ರಿ ಮೇನ್ ಪ್ರಾಬ್ಲಮ್ ನಲ್ಲಿ ನಿಮ್ಗೆ ಅಚಾನಕ್ ಕೇಳೋದು ಫಸ್ಟ್ ಪ್ರಿಪರೇಟರಿ ಆಗಿ ಸ್ಟೇಟ್ಮೆಂಟ್ ಹಾಕ್ಲಿಕ್ಕೆ ಕೇಳಬಹುದು ಡೆಟರ್ ಅಕೌಂಟ್ ಹಾಕ್ಲಿಕ್ಕೆ ಕೇಳಬಹುದು ಕೇಳ್ತಾರೆ ಕ್ರೆಡಿಟರ್ ಅಕೌಂಟ್ ಹಾಕ್ಲಿಕ್ಕೆ ಕೇಳ್ತಾರೆ PR ಅಕೌಂಟ್ ಹಾಕ್ಲಿಕ್ಕೆ ಕೇಳ್ತಾರೆ BP ಅಕೌಂಟ್ ಹಾಕ್ಲಿಕ್ಕೆ ಕೇಳ್ತಾರೆ ಅದನ್ನೆಲ್ಲ ಹಾಕಿ ಮುಗಿಸಿ ಆದ್ಮೇಲೆ ದೆನ್ ಟ್ರೇಡಿಂಗ್ ಅಕೌಂಟ್ P&L ಅಕೌಂಟ್ ಬ್ಯಾಲೆನ್ಸ್ ಈಗ ನಾವು ಸಿಂಗಲ್ ಎಂಟ್ರಿಯ 50% ಚಾಪ್ಟರ್ ನ ಮುಗಿಸಿದ್ವಿ ಅಂದ್ರೆ ಇದು 50% ಆಸ್ಪೆಕ್ಟ್ ನಲ್ಲಿ ಬರುತ್ತೆ ಇದು ರಿಮೇನಿಂಗ್ ಆಸ್ಪೆಕ್ಟ್ ಇವನ್ ಮಾಡ್ತಾನೆ ಅದಕ್ಕೆ ಹೋಗೋದು ಇದು ಮುಗಿದಿಲ್ಲ ಇದು ಇನ್ನು ಡೆಟರ್ ಕ್ರೆಡಿಟರ್ ಇನ್ನು ಮುಗಿಲಿಲ್ಲ ಇದು ಡೆಟರ್ ಕ್ರೆಡಿಟರ್ BR BP ಮುಗಿದಿಲ್ಲ ಮೇನ್ ಪ್ರಾಬ್ಲಮ್ ಬಂದಾಗ ಇವು ಬರತಾವೆ ಇವು ಇವನ್ ಹಾಕಿದ್ಮೇಲೆ ಟ್ರೇಡಿಂಗ್ P&L ಅಕೌಂಟ್ ಹಾಕೋದಿರುತ್ತೆ ಇವನ್ ಹಾಕ್ಲಾರ್ದ ಅವ್ನು ಹಾಕ್ಲಿಕ್ಕೆ ಬರೋದಿಲ್ಲ ಅರ್ಥ ಆಯ್ತಾ ಆದ್ರೆ ಒಮ್ಮೆಗೆ ದೊಡ್ಡ ಪ್ರಾಬ್ಲಮ್ ಹೋದ್ವಿ ಅಂದ್ರೆ ಇದು ನಿಮ್ಗೆ ಡಿಫಿಕಲ್ಟ್ ಆಗ್ತಿತ್ತು ಅನ್ನೋದಕ್ಕೆ ನಾ ಏನ್ ಮಾಡಿದ್ದೇನೆ ಸುಮ್ಮನೆ ಮೊದಲು ಸಣ್ಣ ಡೇಟರು ಬರೇ ಡೇಟರು ಕ್ರಿಯೇಟರು BR BP ಸ್ಟೇಟ್ಮೆಂಟ್ ಹಾಕಿದ್ದೇನೆ ಟುಮಾರೋ ಆನ್ವರ್ಡ್ ವಿ ಶಾಲ್ ಸ್ಟಾರ್ಟ್ ವಿತ್ ಫುಲ್ ಫ್ಲೆಜ್ ಪ್ರಾಬ್ಲಮ್ ಸಿಂಗಲ್ ಎಂಟ್ರಿ ಮೇಲೆ ಫುಲ್ ಫ್ಲೆಜ್ ಪ್ರಾಬ್ಲಮ್ ಇರ್ತಾನೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಸುಮ್ಮನೆ ನಾ ಬಿಡಿಸಿದ ಇಲ್ಲಿವರೆಗೆ ಬಿಡಿಸಿದ ಪ್ರಾಬ್ಲಮ್ ಅನ್ನ ಸರಿಯಾಗಿ ಮತ್ತೊಮ್ಮೆ ಮನೆಯಲ್ಲಿ ಓದ್ಬೇಕು ನೀವು ನೋಡ್ಬೇಕು ನೀವು ನೋಡ್ತಾ ವರ್ಕ್ ಮಾಡ್ತಾ ನಿಮಗೆ ಅರ್ಥ ಆಗ್ತಾ ಹೋಗ್ತದೆ ಆಯ್ತಾ ಯಾವುದು ಪ್ರೆಷರ್ ಮಾಡಿಲ್ಲ ನಿಮಗೆ ಅಗ್ರಿ ಕಾಮ್ ಆಗಿ ತಿಳಿ ಬಹಳ ಇದರಲ್ಲೇ ತಿಳಿಸಿದ್ದೇನೆ ನೀವು ತಿಳ್ಕೊಳ್ಳೋದು ನಿಮ್ಮ ಮೇಲೆ ಬಿಟ್ಟಿದ್ದಿರುತ್ತೆ ಮತ್ತೆಲ್ಲವನ್ನೂ ನಾವೇ ಇದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಜಸ್ಟ್ ಯು ಹ್ಯಾವ್ ಟು ವರ್ಕ್ ಆನ್ ಇಟ್ ಆಫ್ಟರ್ ಫಿನಿಶಿಂಗ್ ದ ಕ್ಲಾಸ್ ಸ್ಪೆಂಡ್ ಓನ್ಲಿ 15 to 30 minutes ಟೈಮ್ ಆಫ್ಟರ್ ಫಿನಿಶಿಂಗ್ ಮೈ ಕ್ಲಾಸ್ ದಟ್ ಯು ಹ್ಯಾವ್ ಟು ಸ್ಪೆಂಡ್ ಅನದರ್ 30 minutes ಟೈಮ್ ಆನ್ ದಿಸ್ ಒನ್ ವಾಟ್ ಎವರ್ ದಟ್ ಯು ಹ್ಯಾವ್ ಡಿಸ್ಕಸ್ ಟುಡೇ ಅದ್ರ ಮೇಲೆ ಮತ್ತೊಮ್ಮೆ ನೀವು ಒಂದು 10-30 minutes ವರ್ಕ್ ಮಾಡಿಬಿಟ್ರೆ ಅವತ್ತಿನ ಕೆಲಸ ಮುಗಿಯುತ್ತೆ ಪೆಂಡಿಂಗ್ ಇಟ್ರೆ ಅಂದ್ರೆ ತಿಳಿಯೋದಿಲ್ಲ ಇಫ್ ಯು ಹ್ಯಾವ್ ಕೆಪ್ಟ್ ಪೆಂಡಿಂಗ್ ರಿಗಾರ್ಡಿಂಗ್ ಟುಡೇ ಕ್ಲಾಸ್ ದೆನ್
ಟುಮಾರೋ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಇವತ್ತಿನ ಕೆಲಸ ಇವತ್ತು ಮಾಡಿ ಮುಗಿಸ್ಕೊಡ್ಬೇಕು, ಪೆಂಡಿಂಗ್ ಇಟ್ರಿ ನಾಳೆಗೆ ತಿಳಿಯೋದಿಲ್ಲ. ಇಸ್ ಇಟ್ ಓಕೆ? ಟುಡೇ ದೇರ್ ಇಸ್ ನೋ ಹೋಮ್ ವರ್ಕ್ ಫಾರ್ ಯು. ಓಕೆ, ಇಲ್ಲಿವರೆಗೆ ಬಿಡಿಸಿದ್ದನ್ನ ಇನ್ನೇನು ಸರಿಯಾಗಿ ಸರಿಯಾಗಿ ನೋಡ್ತಾ ಫ್ರಾಮ್ ದ ಫಾರ್ಮೆಟ್ ದಟ್ ಐ ಹ್ಯಾವ್ ಡಿಕ್ಟೇಟೆಡ್, ಆ ಫಾರ್ಮೆಟ್ ನಿಂದ ಹಿಡಿದು ಇಲ್ಲಿವರೆಗೆ ಬಿಟ್ಟಿರೋ ಪ್ರಾಬ್ಲಮ್ ಅನ್ನ ಮತ್ತೊಮ್ಮೆ 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 ಮನನ ಮಾಡ್ರಿ. ನಾಳೆಗೆ ನಾವು ಒಂದು ಪ್ರಾಬ್ಲಮ್ ಅನ್ನ ಬಿಡಿಸೋಣ, ನಾಳೆ ಆ ಪ್ರಾಬ್ಲಮ್ ನಿಮ್ಗೆ ಹಾಕ್ತೇನೆ. ಯಾವ ಪ್ರಾಬ್ಲಮ್ ಅಂತ ಅಥವಾ ಇವತ್ತೇ ಹಾಕ್ತೇನೆ, ಇವತ್ತೇ ಹಾಕ್ತೇನೆ, ಸಾಧ್ಯ ಆದ್ರೆ ಬಿಡಿಸ್ರಿ. ನೀವು ಯಾರಿಗೆ ಸಾಧ್ಯ ಆಗುತ್ತೋ ಆ ಪ್ರಾಬ್ಲಮ್ ಅನ್ನ ಬಿಡಿಸ್ರಿ, ಏನು ತೊಂದರೆ ಇಲ್ಲ. ಇವತ್ತೆ ಆ ಪ್ರಾಬ್ಲಮ್ ಕಳಿಸ್ತೇನೆ ನಾವು. ಇಸ್ ಇಟ್ ಓಕೆ? ಶಾಲ್ ವಿ ಕನ್ಕ್ಲೂಡ್? ಯಾ, ಗುಡ್ ನೈಟ್.